ನಿನ್ನ ನಿತ್ಯ ಪ್ರಾರ್ಥನೆಯನ್ನು, ಪೂಜಾ ವಿಧಿಯನ್ನು, ಮಂದಿರಕ್ಕೆ ಭೇಟಿಯನ್ನು ಮಾಡುವುದನ್ನು ಎಂದಿನಂತೆ ಮಾಡಲಾಗದಿದ್ದಲ್ಲಿ ಬೇಸರಪಟ್ಟುಕೊಳ್ಳಬೇಡ. ಇವೆಲ್ಲ ಆಧ್ಯಾತ್ಮಿಕತೆಯ ತಿರುಳು ಹಾಗೂ ನಿನ್ನ ದೈವಿಕತೆಯನ್ನು ನೀನು ಅರಿತುಕೊಳ್ಳುವ ಸಾಧನೆ. ಈ ಪಯಣವು ನಿನ್ನಿಂದಲೇ ಪ್ರಾರಂಭವಾಗಿದೆ ಮತ್ತು ನಿನ್ನಿಂದಲೇ ಅಂತ್ಯವೂ ಆಗುತ್ತದೆ. ನಿನ್ನ ನೋವುಗಳಿಗೆ ಅಥವಾ ಕಷ್ಟಗಳಿಗಾಗಿ ಬೇರೆಯವರನ್ನು ದೂಷಿಸಬೇಡ. ಇವೆಲ್ಲವೂ ಕಲಿಕೆಯ ಒಂದು ಭಾಗವೇ ಆಗಿದೆ. ಕೆಲವರು ನಿನ್ನನ್ನು ಪ್ರೀತಿಸುತ್ತಾರೆ, ಇನ್ನು ಕೆಲವರು ನಿನ್ನನ್ನು ದೂರುತ್ತಾರೆ, ಮತ್ತೆ ಕೆಲವರು ನಿನ್ನನ್ನು ಮೆಚ್ಚುತ್ತಾರೆ ಅಥವಾ ನಿನ್ನನ್ನು ದ್ವೇಷಿಸಲೂಬಹುದು. ಆದರೆ ನಿನ್ನೊಳಗಿನ ಲೋಕದಲ್ಲಿ ಈ ಎಲ್ಲ ವೈವಿಧ್ಯಗಳು ಇರಲಾರವು. ಪ್ರಶಂಸೆ ಅಥವಾ ದೂಷಿಸುವಿಕೆ ಇವೆರಡೂ ಇರುವುದಿಲ್ಲ. ಹಾಗಾಗಿ ಎಲ್ಲವನ್ನೂ ಸಮವಾಗಿ ಭಾವಿಸು. ಸಮಾನ ಭಾವದಿಂದ ಹೆಜ್ಜೆಗಳನ್ನಿಡು. ನಿನ್ನ ಮನೆಯಲ್ಲಿ ಇಂದಿನ ದಿನ ಒಂದು ಸಸಿಯನ್ನು ನೆಡು. ನಿನಗೆ ನನ್ನ ತುಂಬ ಪ್ರೀತಿಗಳು ಇವೆ.